ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸುಖಿ ಭವ, ಶ್ರೇಯೋ ಭವ. ಆ್ಯಕ್ಚುಲಿ ನಾವು ನಿನ್ನೆ ಹೇಳಿದೆ, ದೇವ್ರ ಮಕ್ಕಳು ದೇವರೇ ಆಗ್ತಾರೆ ಅಂತ ತಿಳ್ಕೊಂಡು. ದೇವ್ರದ ಗುಣ ಏನಪ್ಪ ಅಂದ್ರೆ ಸತ್ ಚಿತ್ ಆನಂದ ಅಂತ. ಸತ್ ಚಿತ್ ಆನಂದ ಎಲ್ಲ ಕೂಡಿಸಿ ಸಚ್ಚಿದಾನಂದ. ಸತ್ ಚಿತ್ ಆನಂದ ಸಚ್ಚಿದಾನಂದ. ಅದಕ್ಕೆ ಚಿದಾನಂದ ರೂಪಿ ಶಿವೋಹಂ ಶಿವೋಹಂ. ನೀವು ಮತ್ತೇನೆಲ್ಲ ಸಾಕ್ಷಾತ್ ಶಿವನ ಕುಡಿಗಳೇ ಇದ್ದೀರಿ. ಬಟ್ ಶಿವನ ಗುಣ ಏನಪ್ಪ, ಆನಂದ. ಆನಂದದಿಂದ ಇರಬೇಕಾಗಿತ್ತು, ಬಟ್ ಹೆಂಗಾಗಿತ್ತು ನಿಮ್ಮ ಬದುಕು? ಹೆಂಗಾಗಿತ್ತು ನಿಮ್ಮದು? ಸಿಕ್ಕಾಪಟ್ಟು ಟೆನ್ಷನ್ನಾಗಿದ್ದೀರಿ, ಒದ್ದಾಡ ಹತ್ತೀರಿ ಸಿಕ್ಕೊಂಡು. ಯಾವುದೋ ಒಂದು ಕಾಡ್ತದೆ ನಿಮಗೆ. ನೋಡಿರ್ಬೇಕಾದ್ರೆ ಮನುಷ್ಯನ ಪ್ರತಿಯೊಬ್ಬರು ನೋಡ್ತಾ ಇದ್ದೀನಿ. ಅಂಬಾನಿ ಹಿಡ್ಕೊಂಡು, ಮೋದಿಯವ್ರು ಹಿಡ್ಕೊಂಡು, ಯಾರ್ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು, ಅತಿರಥ ಮಹಾರಥರು, ಬೇಕಾದವ್ರು ತೋರ್ಬೇಕಾರೆ ಎಲ್ಲ ಈ ನಾವು ಒಂದು ಒತ್ತಕ್ಕೆ ಸಿಕ್ಕ್ಯಾರೆಲ್ಲರೂ. ಬೆನ್ನ ಹಿಂದೆ ಚೂರಿ ಐತಿ. ಚೂರಿ ಅಂದ್ರೆ ಏನು? ಒಂದು ಒತ್ತಡ. ಬೆನ್ನ ಹಿಂದೆ ಚೂರಿ ಅದ, ನಾಟಕ ನಡೆದದ. ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಮಾತಾಡ್ತೀವಿ, ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಡಿಸಿಷನ್ ತಗೋತೀವಿ, ಯಾವುದೇ ಒತ್ತಡಕ್ಕೆ ಬಲಿಯಾಗಿ ನಮ್ಮ ಜೀವನ ನಡೆದದ. ಆ್ಯಕ್ಚುಲಿ ನಮ್ಮ ಮನಸ್ಸಿಗೆ ಬರೋದಿಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ. ಆದರೆ ಮಕ್ಕಳಲ್ಲ, ಮತ್ತೆ ಒಂದು ಏನ್ರ ಅಂದ್ರೆ ಊರ ಹಾಕೊಂಡ್ರೆ, ಏನ್ರ ಅಂದ್ರೆ ಎಲ್ಲರ ಬಿದ್ದು ಸತ್ರ ಇರು ಒಬ್ಬರ ಮಗ, ಹಿಂಗೆ ಒತ್ತಡ ಅವು ಅಂತೀವಿ. ಆದ್ರೆ ಅದು ನಮ್ಮ ಡಿಸಿಷನ್ ಅಲ್ಲ. ಸಿನಿಮಾದ ನೋಡ್ರಿ, ಇಲ್ಲ ಒಬ್ಬ ಹೀರೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿರ್ತಾನ, ಅದು ಬೇರೆ ಬೇರೆ ಮತಗಳು, ಬೇರೆ ಬೇರೆ ಜಾತಿಯ ಹುಡುಗರು, ಹಿರಿಯರು ಒಪ್ಪಿಗೆ ಕೊಡೋದಿಲ್ಲ. ಹುಡುಗಿ ಹೇಳ್ತಾರೆ, ಏನು ಹೇಳ್ತಾರೆ, ಅವನ ಮದುವೆ ಆದಿ ಒಂದು ನೀ ಸಾಯ್ಬೇಕು, ಇಲ್ಲ ನಾವು ಸಾಯ್ಬೇಕು. ಒತ್ತಡಕ್ಕೆ ಬಿದ್ದಲಿಕ್ಕೆ, ಒತ್ತಡಕ್ಕೆ ಬಿದ್ದಲಿಲ್ಲ ಈಗಕ್ಕೆ, ನೀ ನನ್ನ ಪ್ರೀತಿ ಮಾಡಬೇಕು, ಇಲ್ಲಿಗದ ಅಸಿಡ್ ಹಾಕ್ತೀನಿ. ಒತ್ತಡಕ್ಕೆ ಬಿದ್ದಲಿಲ್ಲ ಆಕೆ, ಒತ್ತಡಕ್ಕೆ ಬಿದ್ದಿಲ್ಲ. ಎಂಥ ಒತ್ತಡ ಅಂದರೆ ನಿಮಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಒತ್ತಡ. ಕಡೆಕ ಆಕಿನ ಕರ್ಕೊಂಡು ಹೋಗ್ತಾರ, ಹೀರೋಯಿನನ್ನು ಹೀರೋನ ಮುಂದೆ ಕರ್ಕೊಂಡು ಹೋಗ್ತಾರ. ಹೇಳು ಅವನಿಗೆ, ಆಕೆ ಅಂತಾಳ, ನಾನಿನ್ನ ಇದುವರೆಗೆ ಏನು ಪ್ರೀತಿ ಮಾಡಿದ್ವಲ್ಲ ಅದು ಮುಗೀತದ್ದು. ನಾವು ನಮ್ಮ ಅಪ್ಪ ನಮ್ಮವ್ವ ಯಾರು ಹೇಳ್ತಾರೆ ನಾನು ಮದುವೆ ಹಾಕಿನಿ, ನಾನಿನ್ನ ಮರೆತು ಬಿಡ್ತೀನಿ ಅಂತ ಡೈಲಾಗ್ ಹೋಗಿತ್ತಾಳ. ಆಕೆ ಹಿಂದೆ ಚುರಿ ಹಿಡಿದಾರ ಅವ್ರ ಅಣ್ಣ. ಮಾತು ಯಾರು ಅವಕು, ಯಾರು ಮಾತು, ಮಾತು ಯಾರು ಅವು, ಒತ್ತಡದ ಮಾತು. ಆಕಿನ ಅಲ್ಲ, ಒರಿಜಿನಲ್ ಆಕಿನ ಮಾತು ಅಲ್ಲ. ನೋಡಿರಿ ಇರ್ತದೆ, ಹಿಂದೆ ಚುರಿ ಹಿಡಿದಿರ್ತಾರೆ. ಹಾಂ ಹೇಳಕ್ಕೆ, ಹಿಂದೆ ಚುರಿ ಹಿಡಿದಿರ್ತಾರೆ, ಯಾರು ಕಾಣೋದಿಲ್ಲ ಅದು. ಆಕಿ ಗೊತ್ತೈತಿ ನಮ್ಮ ಅಣ್ಣ ಚುರಿ ಹಿಡಿದಾನ, ಈಗ ಚುಚ್ಚೆ ಬಿಡ್ತಾನವ. ಒಟ್ಟರು ಹಿಂಗೆ ಅದು ನಮ್ಮ ಲೈಫ್. ನಿಮಗೆ ಕಷ್ಟ ಕೊಡೋರು ಮತ್ತೆ ಯಾರು ಅಲ್ಲ. ಗಂಡ ಕಷ್ಟ ಕೊಡ್ತಾನೆ ಯಾರು ಮುಂದೆ ಹೇಳ್ಕೊತೀರಿ, ಮಕ್ಕಳು ಕಷ್ಟ ಕೊಡ್ತಾರೆ ಯಾರು ಮುಂದೆ ಹೇಳ್ಕೊತೀರಿ, ಮತ್ತೊಬ್ರಿಗೆ ಕಷ್ಟ ಕೊಟ್ರೆ, ಅತ್ತಿ ಕಷ್ಟ ಕೊಟ್ರೆ ಹೇಳ್ತೀರಿ, ತಾಯಿ ಏನು ಮಾವ ಕಷ್ಟ ಕೊಟ್ರೆ ಹೇಳ್ತೀನಿ ಮಂದಿ ಮುಂದೆ, ಗಂಡನ ಕಷ್ಟ ಕೊಡ್ತಾನೆ ಯಾರು ಮುಂದೆ ಹೇಳ್ತೀರಿ, ಸ್ವತಃ ಮಕ್ಕಳು ಹಡ್ದು ಮಕ್ಕಳು ಕಷ್ಟ ಕೊಡಕತ್ತೀರಿ ಯಾರು ಮುಂದೆ ಹೇಳ್ತೀರಿ. ನುಂಗ್ಕೊಳ್ಳೋದು ನುಂಗ್ಕೊಳ್ಳೋದು, ಒತ್ತಡದ ಬದುಕಲು ಸಿಕ್ಕೊಂಡು ಒದ್ದಾಡ್ತಾರೆ ಪ್ರತಿಯೊಬ್ಬರು. ಹಾಗಾದ್ರೆ ಈ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಹೆಂಗೆ? ಬಟ್ ಏನದ ನಿಜ ಸ್ವರೂಪ ಏನದಲ್ಲ, ನೀವು ಆನಂದ ಸಚ್ಚಿದ ಆನಂದ ಸ್ವರೂಪಗಳಿದ್ರಿ ನೀವು. ಬಟ್ ಹಂಗಿರೋಕ್ಕಾಗ್ತಾಯಿಲ್ಲ, ಹಂಗಿರೋಕ್ಕಾಗ್ತಾಯಿಲ್ಲಲ್ಲ. ಯಾತಕ್ಕಾಗಿದ್ದು, ಯಾತಕ್ಕಾಗಿ ಅಂದ್ರೆ ಹಂಗೆ ಯಾಕಾಗಿದೆ, ನಮ್ಮ ಬದುಕು ಯಾಕೆ ಬರ್ಬಾದಾಗಿದ್ದಪ್ಪ ಅಂದ್ರೆ, ನಾವು ಆನಂದ ಸ್ವರೂಪದ ಒಂದು ಖನಿ, ಒಂದು ಗಣಿ, ಒಂದು ಖನಿಜ, ಬಂಗಾರದ ಗಣಿ ಅದ, ಒಂದಿಷ್ಟು ತುಕಡಿ ನಾವು. ಬಟ್ ನಮಗೆ ಅದಕ್ಕೆ ಸಂಬಂಧ ಅದ, ಬಟ್ ಅದನ್ನು ನಾವು ಡಿಪಾರ್ಟ್ ಆಗೀವಿ, ದೂರದೀವಿ, ಅದನ್ನು ಮರ್ತೀವಿ,
ಅದರಿಂದ ದೂರಾಗಿವಿ ನಾವು, ಇಂಡಿಪೆಂಡೆಂಟ್ ತೋಣಕತ್ತೀವಿ, ನಮ್ಮ ಹಿಂದೆ ಬಲ ಇಲ್ಲ. ನೀವು ಗಂಡನ ಬಲ ನಂಬ್ತೀರಿ, ಅಕ್ಕನ ಬಲ ನಂಬ್ತೀರಿ, ಅತ್ತಿ ಬಲ ನಂಬ್ತೀರಿ, ಬಟ್ ದೇವರ ಬಲ ಮರೆತು ಬಿಟ್ಟಿರಿ. ನೀವು ಯಾವ ಬಲ ಇದ್ರೆ ನೀವು ಬಲಿಶಾಲಿ ಹಾಕಿದ್ರಿ ಅದನ್ನು ಮರೆತು ಬಿಟ್ಟಿರಿ. ಯಾಕೆ ಅಂದ್ರೆ ನಿಮಗೆ ಮತ್ತು ಪರಮಾತ್ಮಗೆ ದೂರ ಇಟ್ಟದ್ದು ಯಾವುದಪ್ಪ ಅಂದ್ರೆ ಅಹಂಕಾರ. ನಿಮಗೆ ಮತ್ತು ಪರಮಾತ್ಮಗೆ ದೂರ ಇಟ್ಟದ್ದು ಯಾವುದು? ಸ್ವಕ್ಕ ಒಣ ಸ್ವಕ್ಕ ಗಾಂಡ್ ಹೇಳ್ದಂಗೆ ಕೇಳೋಣ. ಸ್ವಕ್ಕ ಮಗ್ನುಕ್ಕು ಹೆಕ್ಕನ ಸ್ವಕ್ಕ ರೂಪಿತ್ತು ಸ್ವಕ್ಕ ಅಧಿಕಾರ ಸಿಕ್ತು ಸ್ವಕ್ಕ. ಅಷ್ಟ ಮದಗಳು, ಎಂಟು ಥರದ ಮದ ಅದಾವು. ಶಕ್ತಿ ಮದ, ರೂಪಮದ, ಸೌಂದರ್ಯ ಮದ, ಧನಮದ, ಅಧಿಕಾರ ಮದ, ಎಷ್ಟು ಮದಗಳದಾವ. ಒಂದೊಂದು ಮದನ ಒಂದೊಂದು ಸ್ವಕ್ಕ ಮನುಷ್ಯನ ತಲೆ ತಿರುಗಿಸ್ತತಿ. ಎಂಟು ಸೊಕ್ಕಿದ್ದಾಗ ಮತ್ತು ಎಷ್ಟು ತಲಿತೀರಿ ಬಾತ್ ಮನುಷ್ಯ? ಯಾರ ಹೇಳ್ತಾರೆ ದೇವ್ರ ಮೆಚ್ಚಬಲ್ಲು ಓನಿ ಹಿಂಗೆ ಮಾಡಿದ್ರೆ ಯಾವ ದೇವ್ರ ದೇವ್ರ ದೇನೆ ಹಿಂಗೆ ಸೊಕ್ಕಿನ ಮಾತು ದೇವ್ರ ಅದನ್ನಂತೀರಿ? ದೇವ್ರದ್ದು ಹಿಂಗೆ ಕಕ್ಕಿತ್ತು, ದೇವ್ರದ್ದು ಹಿಂಗೆ ಕಕ್ಕಿತ್ತು, ದೇವ್ರದನ್ನ ಎಲ್ಲ ಬೋ ಸಡಿಬೇಡ ನಿಮಗೆ ದೇವ್ರು ಇಲ್ಲ ಅಂತಾರ. ಯಾಕೆ ಸೊಕ್ಕದಲ್ಲ ಒಳಗೆ ಸೊಕ್ಕದಲ್ಲ. ದೇವರಿಗೂ ನಮಗೂ ದೂರ ಇಟ್ಟಿದ್ದು ಯಾವುದಪ್ಪ ಅಂದ್ರೆ ಅಹಂಕಾರ, ಸೊಕ್ಕು, ಮದ. ಹೆಂಗೆ ಒಬ್ಬ ಗಂಡ ಹೆಂಡತಿ ಲಗ್ನ ಆಗುವ ಕಾಲಕ್ಕೆ ಒಂದು ಅಂತಃಪಟ ಅಂತ ಹಿಡಿತಾರೆ ಗೊತ್ತದನ್ನ? ಅಂತಃಪಟ ಹಿಡಿತಾರೆ ಬ್ರಾಹ್ಮಣರೊಳಗೆ ಹೆಚ್ಚು. ನಮ್ಮ ಕೆಲವೊಂದು ನಮ್ಮೊಳಗೂ ಅದ ಅದ ಒಂದು ಅಂತಃಪಟ ಹಿಡ್ತಾರೆ. ಮತ್ತು ಅವಾದ ಒಂದು 80 ವರ್ಷದ ಪ್ರೀತಿ ಮಾಡ್ಯಾರ ನೋಡ್ಕೊಂತ ಅದಾರ ದಿನ ಅದಾರ ಅವಾಗ ದೂರ ಸುಮ್ಮನೆ ಇದು ಸಂಪ್ರದಾಯ. ಆ ಕಡೆ ಹೆಂಡತಿ ಅದಾಳ, ಆ ಕಡೆ ವರ ಅದಾಳ, ಈ ಕಡೆ ವಧು ಅದಾಳ, ನಡುವರ್ಗ ಅಂತಃಪಟ. ಅವ ಆಕಿನ ನೋಡಿದಲ್ಲ, ಆಕೆ ಅವನು ನೋಡಿದಲ್ಲ ನಡುವರ್ಗೆ. ಅವ ಆಕಿನ ನೋಡ್ಲಾರ್ದಕ್ಕೆ ಕಾರಣ, ಈಕೆ ಇವನು ನೋಡ್ಲಾರ್ದಕ್ಕೆ ಕಾರಣ ಏನಪ್ಪ ಅಂದ್ರೆ ನಡುವರ್ಗಿನ ಅಂತಃಪಟ. ಆ ಅಂತಃಪಟ ಯಾವುದು ನಿಮ್ಮೊಳಗಾದ್ರೆ ಸ್ವಕ್ಕ ಅಹಂಕಾರ. ಅಹಂಕಾರದ ಅಂತಃಪಟದ ಮನಸ್ಸು ಅದು ಅಹಂಕಾರಕ್ಕೆ ಮತ್ತೊಂದು ಮಾತು ಮನಸ್ಸು. ಮನದ ಒಂದು ಭಾಗ ಅದು ಮನ. ಇದು ಒಂದು ಒರಿಜಿನಲ್ ಅಂದ್ರೆ ಮನನೇ. ಮನಕ್ಕೆ ಮತ್ತು ನಾಲ್ಕು ಅಂತಃಕರಣ ಚತುಷ್ಟಯ ಅಂತಾರೆ. ಮನ, ಚಿತ್ತ, ಬುದ್ಧಿ, ಅಹಂಕಾರ ಅಂತಾರೆ. ಅದು ಮನಸ್ಸಿನ ಸ್ವಭಾವ ಅದು. ಹೌದಾ? ಇದಕ್ಕಾಗಿ ನಾವು ದೂರ ಇದ್ವಿ. ಪರಮಾತ್ಮನಿಂದ ದೂರ ಇದ್ರಪ್ಪ ಅಂದ್ರೆ ಆನಂದ ಹೆಂಗೆ ಸಿಗ್ತದೆ? ಹೆಂಗೆ ಸಾಧ್ಯದ? ದುಃಖದ. ಅದಕ್ಕೆ ನಮಗೆ ದುಃಖದ ಆನಂದದಿಂದ ದೂರ ಇದ್ದೀವಿ. ಮತ್ತು ಹೆಂಗೆ ಪಡ್ಕೋಬೇಕಪ್ಪ ಆನಂದವನ್ನು ಅಂದ್ರೆ ಭಗವತ್ ಪ್ರಾರ್ಥನಾ, ಭಗವದ್ ಭಕ್ತಿ, ಸಮರ್ಪಣಾ ಭಾವ. ತೇನ ವಿನಾ ತೃಣಬಪಿ ನ ಚಲತಿ. ದೇವರ ಏನು ಮಾಡ್ತಿದ್ದಲ್ಲ ನಿನ್ನ ಚಲೋ ಆಯಿತು ಅಪ್ಪ, ನಿಂದೆ ಕೆಟ್ಟಾಯಿತು ನಿಂದೆ. ನಮ್ದೇನದ ಕೆಟ್ಟಾತು ನಿಂದಂತೀವಿ ನಾವು, ಚಲೋ ಆಯ್ತು ನಂದಂತೀವಿ, ಚಲೋ ಆದರೂ ನಂದಂತೀವಿ, ಕೆಟ್ಟಾದ್ರೆ ಅವನದಂತೀವಿ. ನೋಡ್ರಿ ಬೇಕಾದ್ರೆ ಅಂಥ ಬುದ್ಧಿವಂತರು ನಾವು. ಅದಕ್ಕೆ ಯೋಗದೊಳಗೆ, ಆಧ್ಯಾತ್ಮದೊಳಗೆ, ಪುರಾಣ ಪುಣ್ಯಕಥೆಯೊಳಗೆ ಸದಾ ಭಗವತ್ ಸಂಕಲ್ಪದೊಂದಿಗೆ, ಭಗವತ್ ದರ್ಶನ ಮಾಡೋದ್ರೊಂದಿಗೆ ಮತ್ತು ಭಗವತ್ ಸೇವೆ ಮಾಡೋದ್ರೊಂದಿಗೆ ಸದಾ ಭಗವತ್ ಸಾಮೀಪ್ಯದೊಳಗಿರಬೇಕು ಅಂದಾಗ ಮನಸ್ಸು ಸದಾ ಶಾಂತಿ ಇರ್ತದೆ, ಆನಂದ ಕೋಶದೊಳಗಿರ್ತದೆ. ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ ನೀವು? ನಿಮಗೆ ಯಾರು ಒಂದು ಕಪ್ ಚಹಾ ಕುಡಿಸ್ತಾರೆ? ಈಗ ಕಾಮನ್ ಅಲ್ಲ, ಚಹಾ ಕುಡಿಸ್ತಾರಿಲ್ಲ ಚಹಾ ಕುಡಿಸಿ. ಹೆಣ್ಮಕ್ಳಿಗೆ ಅಂತೂ ಗಂಡ್ಮಕ್ಳು ಯಾರು ಏನು ಮಾಡಿದ್ರು ಬರೀ ಚಹಾ ಕುಡಿಸಿ ಕಳಿಸ್ತಾರೆ ನಡ್ರಿ ಅಂತಕೊಂಡು. ನಿಮಗಾದ್ರೆ ಒಂದು ಜಂಪರ್ ಪೀಸು, ಒಂದಿಷ್ಟು ಅಕ್ಕಿ ಕಟ್ಟು ಕೊಡ್ತಾರೆ ಚಹಾ ಕುಡಿಸಿ. ನೀವೇನಂತೀರಿ ಅವ್ರಿಗೆ? ಅಷ್ಟು ಒಂದು ಜಂಪರ್ ಪೀಸ್ ಕೊಟ್ರೆ, ಒಂದು ಚಹಾ ಕುಡಿಸಿದ್ರೆ ನೀವು ಒಂಥರ ಋಣಭಾವದಾಗ ಬಂದುಬಿಡ್ತೀರಿ. ಅಕ್ಕ ಬರೀ ನಿಮ್ಮ ಮನೆಗೆ ಬಂದು ಚಹಾ ಕುಡಿದಾಗೈತಿ, ನಮ್ಮ ಮನೆಗೆ ಯಾವಾಗ ಬರ್ತೀವಿ ಅಕ್ಕ ಅಂತೀರಿ ನೀವು. ನಮ್ಮ ಮನೆಗೆ ಬಂದು ಆಟೋ ಕುಂಕುಮ ತೊಗೊಂಡು ಹೋಗಂತೀವಿ ಅಂದ್ರೆ ಜಂಪರ್ ಪೀಸ್ ತೊಗೊಂಡು ಹೋಗಂತ ಬಂದು ಹಾಂ ಬರಮ್ಮ ಥ್ಯಾಂಕ್ಸ್ ಅವ ಅಕ್ಕ ಅಂತಿರಲಿಲ್ಲ, ಥ್ಯಾಂಕ್ಸ್ ಅಂತಿರಲಿಲ್ಲ. ಇವ್ರಿಗೆ ಹೆಣ್ಮಕ್ಳು ಸಿಗರೇಟ್ ಸೇರಿಟ್ಟು ಆಟ ಇರ್ತದೆ, ಗೆಳೆಯ ಒಂದು ಸಿಗರೇಟ್ ಕೊಡ್ತಾನೆ ಸೇರ್ತಾವ ಥ್ಯಾಂಕ್ಸ್ ಓ ದೋಸ್ತ.
ಅಂತಿರಲಿಲ್ಲ ಅಂತಿರಲಿಲ್ಲ, ಏನೋ ಒಬ್ಬರಿಗೆ ಹೆಲ್ಪ್ ಮಾಡ್ತಾರೆ, ಏನಂತೀರಿ? ಥ್ಯಾಂಕ್ಸ್ ಅಂತಿರಲಿಲ್ಲ. ಇದು ಕಾಮನ್ ಶಿಷ್ಟಾಚಾರ. ಇದು ಅಮೇರಿಕಾದಾಗಂತೂ ಇವೆರಡು ವರ್ಡ್ ಭಾಳ ಮುಖ್ಯ. ಥ್ಯಾಂಕ್ಸ್, ಸಾರಿ, ಎರಡು ವಾಕ್ಯ ಮುಖ್ಯ, ಕಲಿಯಲೇಬೇಕು ನೀವು. ಅಲ್ಲೇ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಬೇಕು, ಪ್ರತಿಯೊಂದಕ್ಕೂ ಸಾರಿ ಹೇಳಬೇಕು. ಆ್ಯಕ್ಷನ್, ಸಾರಿ 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 ಅಂತಾರೆ ಅವರು. ಹಾ, ಸಾರಿ 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 ಅಂತಾರೆ ಅವರು. ಒಂದು ಸ್ವಲ್ಪ ಇದು ಸೀಟ್ ಕೊಡ್ರಿ, ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ. ಇವು ಶಿಷ್ಟಾಚಾರ. ಇದು ನಾವು ಈಗ ನಾವು ಡೆವಲಪ್ ಮಾಡ್ಕೊಂಡಿವಿ. ಅದು ನಂದು ಪ್ರಶ್ನೆ ಇದು. ಹೌದಾ? ಯಾರು ಒಬ್ಬರು ಪ್ಲಾಟ್ ಕೊಡಿಸ್ತಾರ ಥ್ಯಾಂಕ್ಸ್ ಅಂತೀವಿ, ಯಾರೋ ಒಬ್ಬರು ಪ್ಲಾಟ್ ಕೊಡಿಸ್ತಾರ ಥ್ಯಾಂಕ್ಸ್ ಅಂತೀವಿ. ರೊಕ್ಕ ನಿಮ್ದ ಅವ್ರು ಕೊಡೋದಿಲ್ಲ, ರೊಕ್ಕ ನಿಮ್ಗೆ ನಿಮಗೆ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ, ನೀವೇನಂತೀರಿ? ಥ್ಯಾಂಕ್ಸ್ ಅಪ್ಪ ಅಂತೀರಿ. ಎಂಥ ನಾ ಅಂತೀನಿ, ಒಂದಿಷ್ಟು ಚಹಾ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಮಂದಿಗೆ, ಒಂದಿಷ್ಟು ಸೀಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ, ಒಂದಿಷ್ಟು ಸಿಗರೇಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ. ಭಗವಂತ ನಿಮಗೇನು ಕೊಟ್ಟಿಲ್ಲ, ಭಗವಂತ ನಿಮಗೇನು ಕೊಟ್ಟಿಲ್ಲ, ಜೀವ ಕೊಟ್ಟ, ಕಷ್ಟ ಇರಲಿ ಸುಖ ಇರಲಿ ಭೂಮಿಯ ಮ್ಯಾಗ ಹುಟ್ಟಿಸಿದ. ಇದುವರೆಗೆ ನಿಮ್ಮನ್ನು ಸಾಯಿಸಿಲ್ಲ, ಇದಕ್ಕೆ ನೀವು ಸತ್ತು ಹೋಗಬೇಕಾಗಿತ್ತು. ಜೀವಂತದಿರಿ, ಏನು ಕಡಿಮೆ ಮಾಡ್ಯಾನ ಹೇಳ್ರಿ. ಬೇಕಾದ್ರೆ ನಿಮಗೆ ಮನೆ ಕೊಟ್ಟಾನ, ಗಂಡನ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ? ಹಾಂ, ಒಮ್ಮೆರ ಥ್ಯಾಂಕ್ಸ್ ಹೇಳಿರಿ ಅಂದ್ರೆ ಭಗವಂತನಿಗೆ. ಸಿಗರೇಟ್ ಕೊಟ್ಟವ್ರು ಥ್ಯಾಂಕ್ಸ್ ಹೇಳಿದ್ರಿ, ಚಹಾ ಕುಡಿಸೋರು ಥ್ಯಾಂಕ್ಸ್ ಹೇಳಿದ್ರಿ, ಕಾಫಿ ಕುಡಿಸೋರು ಥ್ಯಾಂಕ್ಸ್ ಹೇಳಿದ್ರಿ, ಜಂಪರ್ ಪೀಸ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ಹಾಂ, ಒಂದೇನು ಡಬ್ಬಿ ಕೊಡ್ತಾರೆ ನೀವು ಮದುವೆಗೆ, ಇದು ಇವ ಥ್ಯಾಂಕ್ಸ್ ಅವ ಅಕ್ಕ ಅಂತಂತೀರಿ. ಚುಡ್ಗಾಡ ಒಂದು ಕ್ಷುಲ್ಲಕ ವಸ್ತುಗಳನ್ನು ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ಭಗವಂತ ಎಲ್ಲವನ್ನು ಕೊಟ್ಟ ಪರಮಾತ್ಮನನ್ನು ಒಮ್ಮೆ ಥ್ಯಾಂಕ್ಸ್ ಅಂತಕೊಂಡು ಹೇಳಿ. ನೀವು ಚಾಲೆಂಜ್ ಕೊಡ್ತೀನಿ ಬೇಕಾದ್ರೆ, ದಿನಕ್ಕೆ ಎಷ್ಟು ಸಾರಿ ನೀವು ಪರಮಾತ್ಮನ ನಮಸ್ಮರಣೆ ಮಾಡ್ತೀರಿ, ನೆನೆಸ್ಕೊತೀರಿ? ಹೇಳಿ ಎಷ್ಟು ಸಾರಿ? ಮನೆಯಾಗ ದೇವ್ರ ಮನೆ ಐತಿ, ಇಲ್ಲಿ ದೇವ್ರದ ಪ್ರತಿ ಕ್ಷಣಕ್ಕೂ ಒಂದೊಂದು ಗುಡಿ ಅದಾವ. ಗುಡಿ ಮಾಡಿದ ಉದ್ದೇಶ ಅದ, ಪದೇ 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 ನಿಮ್ಮ ಮನಸ್ಸಿಗೆ ದೇವ್ರದಾನ 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 ಅನ್ನೋದು ಗೊತ್ತಾಗಲಿ ಅಂತ ಗುಡಿ ಕಟ್ಟಾರ. ಈಗ 28 ಗುಡಿ ಕಟ್ಟೋದು ಉದ್ದೇಶ ಏನಿತ್ತು? ಆದ್ರೆ ಕಲ್ಪನಾ ಬರೋದಿಲ್ಲ ನಮಗೆ. ದೇವ್ರ ಅದಾನೂ ಕಲ್ಪನೆ ಬರಬಲ್ದು, ನೋಡಾಕತ್ತೇನು ಕಲ್ಪನೆ ಬರಬಲ್ದು, ನಮ್ಮನ್ನು ಹುಟ್ಟಿಸಿ ಕಾಪಾಡಕತ್ತೇನು ಕಲ್ಪನೆ ಬರಬಲ್ದು. ಥ್ಯಾಂಕ್ಸೇ ಹೇಳಬಲ್ಲಿ ಅವನಿಗೆ. ಕೃತಜ್ಞತೆಯ ಪರಮಾವಧಿ ಇದು. ಮತ್ತು ನಿಮ್ಗೆ ಚಂದ ಇಡ್ತಾನ ದೇವರು? ಚಂದ ಇಡಬೇಕಲ್ಲ. ಎದಕ್ಕೆ ಚಂದ ಇಡಬೇಕು ನಿಮ್ಮನ್ನವ? ಯಾತಕ್ಕಾಗಿ? ಹಾಂ, ಯಾತಕ್ಕಾಗಿ ನೀವು ಚಂದ ಇಡಬೇಕು? ಏನು ಮಾಡಿದ್ರೆ ಚಂದ ಇಡಬೇಕು? ಸುಡ್ಗಾಡು ಸಾಕಷ್ಟು ಅವಗುಣಗಳದ ನಿಮ್ಮ ಕಡೆ ಹತ್ರ, ಸಾಕಷ್ಟು ದುರ್ಗುಣಗಳದಾವ, ಸಾಕಷ್ಟು ಚಟಗಳದಾವ, ಕಾಮ ಕ್ರೋಧಾದಿ ಲೋಭ ಮೋಹಾದಿ ಮದ ಮಸ್ತ್ರಾದಿ ಗುಣಗಳದಾವ. ಇಷ್ಟೆಲ್ಲ ಹೊಲಸಿಟ್ಕೊಂಡು ಪರಮಾತ್ಮನ ಕೃಪಾ ಬೇಕಂದ್ರೆ ಹೆಂಗೆ ಸಾಧ್ಯದ ರೀ? ಹೆಂಗೆ ಸಾಧ್ಯದ? ನಿಮಗೆ ಆನಂದ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ಸದಾ ಪರಮಾತ್ಮ ನಾಮಸ್ಮರಣೆ ಮಾಡಿರಿ. ಬೆಳಗ್ಗೆ ಎದ್ದುಕೊಳ್ಳಿ, ಎದ್ದುಕೊಳ್ಳಿ, ದೇವ್ರ ನಾಮಸ್ಮರಣೆ ಮಾಡಿಕೊಳ್ಳಿ. ಭಾಳ ಸೂಕ್ಷ್ಮದ, ನೀವು ದುಃಖ ಪಡಬೇಕಾಗಿಲ್ಲ. ಒಂದು ಸ್ವರೋದಯ ವಿಜ್ಞಾನ ಅಂತ ಬರ್ತದೆ, ನಿಮ್ಗೆ ಗೊತ್ತಿರಲಿ. ನಿಮ್ಮ ಉಸಿರು, ನಿಮ್ಮ ಉಸಿರು ನಿಮಗೆ ಆಗು ಹೋಗುಗಳನ್ನು ತಿಳಿಸ್ತದೆ. ಯಾವ ಜ್ಯೋತಿಷಿ ಕಡೆ ಹೋಗಬೇಡ್ರಿ. ನಿಮ್ಮ ಮೂಗಿನ ಉಸಿರು ಏನಾಗುತ್ತೆ ಅನ್ನೋದು ತೋರಿಸ್ಕೊಡ್ತದೆ. ಇದಕ್ಕೆ ಸ್ವರೋದಯ ವಿಜ್ಞಾನ ಅಂತ. ಹೌದಾ? ಎದ್ರಿ, ಎದ್ದುಕೊಳ್ಳಿ, ನಮಸ್ಕಾರ ಮಾಡಿರಿ. ಕೆಳಗೆ ಕಾಲಿಡಬೇಕಾದಾಗ ಯಾವ ಮೂಗಿನ ಹೊರಳೆ ಚಾಲು ಐತಿ ಆ ಕಾಲಿಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಎದ್ದುಕೊಳ್ಳಿ ಕರಾಗ್ರೇ ವಸತಿ ಲಕ್ಷ್ಮಿ ಹೇಳಂತ ಹೇಳ್ತದೆ. ಎದ್ದುಕೊಳ್ಳಿ ಮಲಗುವಾಗ ಒಂದು ಉತ್ತಮ ವಿಚಾರದೊಂದಿಗೆ ಮಲಗ್ರಿ ಅಂತ ಹೇಳ್ತದೆ. ಎದ್ದಾಗ ಒಂದು ಉತ್ತಮ ವಿಚಾರದೊಂದಿಗೆ ಹೇಳ್ರಿ ಅಂತ ಹೇಳ್ತದೆ. ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ ನೀವು? ಏನು ಇಲ್ಲವೇ ಇಲ್ಲ. ನೀವು ಏನು ಮಾಡ್ಲಿಕ್ಕೆ ತಯಾರಿಲ್ಲ, ಏನೇನೋ ಸಾಧನೆ ಮಾಡ್ಲಿಕ್ಕೆ ತಯಾರಿಲ್ಲ, ದೇವ್ರ ನಮಸ್ಮರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ಅದು ನಿಮಗೇನು ಬೇಕು? ಎಲ್ಲ ಬೇಕು. ಸುಖ ಬೇಕು, ನೆಮ್ಮದಿ ಬೇಕು, ಮಕ್ಕಳು ಹೇಳ್ದಂಗೆ ಕೇಳಬೇಕು, ಗಂಡು ಹೇಳ್ದಂಗೆ ಕೇಳಬೇಕು, ಎಲ್ಲ ನಿಮ್ಮ ಹಂಗೆ ನಡಿಬೇಕು. ಯಾತಕ್ಕಾಗಿ? ಯಾತಕ್ಕಾಗಿ? ಹ್ಞೂ,
ಅದಕ್ಕೆ ಇನ್ನು ರೂಢಿ ಮಾಡ್ಕೋರಿ, ಇನ್ನು ರೂಢಿ ಮಾಡ್ಕೋರಿ. ಒಂದು ವರ್ಡ್ ಅಂತ ಕೆಲವೊಂದು ಶಿವ 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 ಶಿವ, ಕೆಲವೊಂದು ರಾಮ 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 ಅಂತಾರೆ, ಕೃಷ್ಣ 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 ಅಂತಾರೆ. ಮುದ್ದಾಮ್ ಹಿಂಗೆ ನೆನೆಸಲಿ ಅಂತ ತಿಳ್ಕೊಂಡು ಕನಿಷ್ಠ ನೀವು ಭಾಳ ಬುದ್ಧಿಗೆ ಹಿಡಿದಿರಿ, ಭಾಳ ಸ್ವಚ್ಛವದ್ರಿ ಅಂತ ತಿಳ್ಕೊಂಡು ಹಿಂದಕಿನ ಹಿರಿಯರು ಮಕ್ಕಳ ಹೆಸರನ್ನು ಭಗವಂತ ನಾಮ ಭಗವಂತನ ಹೆಸರ ಇಡ್ತಿದ್ರು ಅವರು. ಕನಿಷ್ಠ ಅವನ ಕರಿ ಮುಂದರ ಭಗವಂತನ ಕರಿಲೆ ಅಂತ ತಿಳ್ಕೊಂಡು ಅವು ಹೋದುವಪ್ಪ. ಸಂಗಮೇಶ ಮಲ್ಲಿಕಾರ್ಜುನ ಇಂಥವು ಹಿಡ್ತಿದ್ರಿಲ್ಲ, ಈಗೇನಿಲ್ಲ, ಸುಡ್ಗಾಡ ಎಂಥವು ಹೆಸರು ಇಟ್ಟವು. ಆಶಿಷ್ಯ ಆರ್ವಿಕ ಪೂರ್ವಿಕ ಅರ್ಥನೇ ಇಲ್ಲ ಅವಕ್ಕೆ, ಇಂಥ ಹೆಸರು ಇಡ್ತೀವಿ, ಏನು ಗಂಧಿಲ್ಲ ಅದಕ್ಕೆ. ಹೌದು ಚನ್ನಬಸಪ್ಪ ಸಂಗನಬಸಪ್ಪ ಸಂಗಪ್ಪ ಮಲ್ಲಪ್ಪ ಫಕೀರಪ್ಪ ಹೌದು ಎಲ್ಲ ಹೋಗ್ಬಿಟ್ಟು ಎಲ್ಲ ಮಾಡ್ರನ್ ನೇಮ್, ಎಲ್ಲ ಮಾಡ್ರನ್ ನೇಮ್. ಅವನು ಕರೆದ್ರೆ ಏನಾಗ್ತದೆ, ದುಃಖ ಬರ್ತದೆ ನಿಮ್ಗೆ. ಅವ್ನು ಕರೆದ್ರಪ್ಪ ಅಂದ್ರೆ ವೈಬ್ರೇಷನ್ನೇ ಇಲ್ಲ ಅದಕ್ಕೆ. ಭಗವಂತನ ಹೆಸರು ಕರೆದ್ರೆ ವೈಬ್ರೇಷನ್ ಇರ್ತದೆ ಅದಕ್ಕೆ. ಎಲ್ಲ ತಪ್ಪಿಟ್ಟಿರಿ. ಕನಿಷ್ಠ ಮಕ್ಕಳನ್ನ ಕರಿ ಮುಂದರ ದೇವರ ನಾಮಸ್ಮರಣೆ ಆಕಿತ್ತು, ಅದು ಕಳ್ಕೊಂಡ್ವಿ ನಾವು, ಗೊತ್ತಾಯ್ತಲ್ಲ. ಸೊ ನಿಮ್ಮ ನಿತ್ಯದ ಜೀವನ ಹೇಗಿರಬೇಕಂದ್ರೆ ಭಗವನ್ ನಾಮಸ್ಮರಣೆಯೊಂದಿಗೆ ಭಗವದ್ ಭಕ್ತಿಯೊಂದಿಗೆ ಭಗವತ್ ಸಮರ್ಪಣಾ ಭಾವದೊಂದಿಗೆ ಶುರು ಆಗಬೇಕು. ಇದೆಲ್ಲ ಆನಂದ ಪಡಿತಕ್ಕಂಥ ಸಮಾಧಾನವಾಗಿರ್ತಕ್ಕಂಥ ಚಿಂತೆಯಿಂದ ಭಾಳ ಭಾರ ಹೊರಗೆ ಬರ್ತಕ್ಕಂಥ ತಂತ್ರಗಳಿವೆಲ್ಲ. ಏನು ಮಾಡಬೇಕು ಹಾಗಾದರೆ? ಓಂ ಅನ್ರಿ, ಶ್ಲೋಕ ಅನ್ರಿ, ಲಕ್ಷ್ಮೀ ಸ್ತೋತ್ರ ಅನ್ರಿ. ನಮಸ್ತೆ ತ್ರೀ ಜಗದ್ವಂದೇ, ನಮಸ್ತೆ ಲೋಕನಾಯಕಿ ಹೈಮೋತಿ ನಮೋಸ್ತುತಿ, ನಮಸ್ತೆ ಗಿರಿಜಾದೇವಿ, ನಮಸ್ತೆ ಸರ್ವಪಾಪಾಗ್ನಿ ಮಾಹೇಶ್ವರಿ ನಮಸ್ತುತಿ. ಸರ್ವಜ್ಞೆ ಸರ್ವಬರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತಿ. ಹಾಂ, ಇಂಥವೆಲ್ಲ ಸ್ತೋತ್ರ ಅನ್ರಿ. ಗಜಾನನ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಿತ್ಯದ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂಥ ಇದು ಭಾಳ ಮಜಾ ಅದ. ನಿಮ್ಮ ತಲೆ ಒಂದು ಬರ್ತದೆ, ಅಷ್ಟು ದೇವ್ರು ಹೆಂಗದನ, ಅವ್ನು ಗಣೇಶ್ ಹಿಂಗ್ಯಾಕದ, ಸನ್ಮುಖ ಅಷ್ಟೇ ಆಗದವ, ಇಂಥ ತ್ವಂಟ ಸಮಸ್ಯೆಗಳು ತ್ವಂಟ ವಿಚಾರಗಳು ಬರ್ತಾವೆ. ಸುಮ್ಮನೆ ನಂಬ್ರಿ, ಕೋಟಿ ಕೋಟಿ ಜನ ನಂಬ್ಯಾರ, ನೀವು ಯಾರು ಅಲ್ಲ ಅನ್ನೋರು ಹುಚ್ಚರು, ಅವ್ರು ಹುಚ್ಚರು ಮಾಡಿರೋ ನೀವು ಅವ್ರನ್ನ. ಗಣಪತಿನ ಎಷ್ಟು ಮಂದಿ ನಂಬಿಲ್ಲ, ಹನುಮಂತನ ಎಷ್ಟು ಮಂದಿ ನಂಬಿಲ್ಲ, ಅವರೆಲ್ಲ ಹುಚ್ಚರವ್ರ. ನೀವು ಒಬ್ಬ ದೊಡ್ಡ ಬಲ ಶಾಣ್ಯಾರ ಇಲ್ಲ ನಾಗ, ನೀವೊಬ್ಬರು ದೊಡ್ಡ ಶಾಣ್ಯಾರಿದ್ರಿ, ಅವರೆಲ್ಲ ಮೂರ್ಖರು. ಇದೆಂತ ಇದ್ದದ್ದು ನಂಬ್ಯಾರ ನಂಬ್ರಿ, ನಂಬಿಕೆ ಎಲ್ಲ ಪರಮಾತ್ಮ ಅದನ. ಅದಕ್ಕೆ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಕೇಳಿದ್ರು ಅವರು. ಸುಮ್ಮನೆ ಅದಾನನ್ನು ನಂಬಿಕೆ ಮ್ಯಾಗ ನಾಮಸ್ಮರಣೆ ಮಾಡ್ಕೊಂಡು ತೋರಿ. ಭಗವಂತ ಅದಾನ ಅನ್ನೋ ಕಲ್ಪನೆ ನಮಗೆ ಒಂದು ಧೈರ್ಯ ಕೊಡ್ತದ. ಏನಾಗೈತೆ ಪರಿಸ್ಥಿತಿ ಎಲ್ಲರದು, ಮನೆಯಾಗ ಒಂದು ಕಡೆ ಕೂಡು ಕುಟುಂಬ ಇತ್ತು, ಅವಿಭಕ್ತ ಕುಟುಂಬ ಅಂತಾರೆ. ಅವಿಭಕ್ತ ಕುಟುಂಬ ಒಂದು ಮನೆ ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಸೊಸ್ತ್ಯಾರು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ನಾದಿನಿ ಮೈದುನ ಇವರೆಲ್ಲ ಒಂದು ಕೂಡು ಕುಟುಂಬ ಇರ್ತಿತ್ತು. ಒಂದು ಮನೆಯಾಗ ಕನಿಷ್ಠ ಒಂದು 30-40 ಮಂದಿ ಇರ್ತಿತ್ತು ಒಂದು ಕಾಲಕ್ಕೆ. ಒಂದು ಕಾಲಕ್ಕೆ ಅನ್ನೋಕ್ಕೇನು, ನಾವು ಸಣ್ಣವರಿದ್ದಾಗ ಕೇವಲ 50 ಹಿಂದಿನ ಕತೆ ಅದು. ಹಾಲು ಕಾಸ್ತಿದ್ರು ಹಂಡೆಗಟ್ಟಲೆ, ನೀರು ಕಾಸ್ದಂಗೆ ಕಾಸ್ತಿದ್ರು, 4-5 ಕಿಲೋ ಅಕ್ಕಿ ಅನ್ನ ಮಾಡ್ತಿದ್ರು. ಎಂಥ ಕಾಲ ಬಂತು, ಅವಿಭಕ್ತ ಕುಟುಂಬ ಹಾಳಾಗೋತು, ಅವಿಭಕ್ತ ಕುಟುಂಬ ಹಾಳಾಗೋತು. ಸಣ್ಣಗೊಂದು ಡೆವಲಪ್ ಆಯ್ತು, ಬ್ಯಾರೆ ಆಗೋದು ಬೇರೆ ಆಗೋದು, ಅಪ್ಪ ಅಮ್ಮಂದ ಬೇರೆ ಆದರು, ಹೌದಾ. ನಡ್ಬರ್ಕೊಂದು ಕಾಲ ಬಂತು, ಇವ ಯಪ್ಪ ಈಗ ಮತ್ತೆ ಸಿಸ್ಟರ್ ಬಂದರು, ಸುಮ್ಮನೆ ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಸುಮ್ಮನೆ ನಕ್ಕೋಂತ ಬೇರೆ ಆಗೋನು, ನಕ್ಕೋಂತ ಬೇರೆ ಆಗೋನು, ಹೊಡೆದಾಡ್ಕೊಂತ ಬಡ್ದಾಡ್ಕೊಂತ ಬೇರೆ ಆಗಿಂತ ನಕ್ಕೋಂತ ಬೇರೆ ಆಗೋನು. ಈಗ ಹಂಗೆ ಇಲ್ಲ ಇಲ್ಲ, ಏನಾಗಿತ್ತು, ಪ್ರತಿಯೊಬ್ಬರು ಮನೆಯಾಗ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್, ಇಬ್ಬರು ಮಕ್ಕಳು ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್, ಒಬ್ಬ ಫಾರಿನ್ನಾಗ ಒಬ್ಬ ಇಲ್ಲೇ ಒಬ್ಬ ಇಂಜಿನಿಯರ್ ಅದಾನ, ಇಂಜಿನಿಯರ್ ತೋ ಇಲ್ಲೇ ನಿಮ್ಗೆ ನಿಮ್ಗೆ ಊರಾಗ ಯಾಕಿರ್ತಾನ ಹೋಗ್ತಾರ, ಬೇರೆ ಆಗಲೇ ಇಲ್ಲ. ಈಗ ಸಹಜ ಪರಿಸರವೇ ನಮ್ಮ ಜೀವನ ಶೈಲಿಯೇ ಮಕ್ಕಳನ್ನ ದೂರಿಟ್ಟುಬಿಡ್ತು, ಹೌದಾ. ಈಗ ನೀವಿಬ್ರೆ ದೊಡ್ಡ ದೊಡ್ಡ ಮನಿ ಅದಾವ, ಅರಮನೆ ಅಂತ ಮನಿ ಅದಾವ, ಇಬ್ಬರು
ಗಂಡ ಹೆಂಡತಿ ಏನರ ಆದ್ರೆ ಬರಾಕ ಯಾರು ತಯಾರಿಲ್ಲ ನಿಮಗೆ. ಹೋದ ಕಾಲ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳು ಬಂದು ಯಾರಿಗೆ ಯಾರೂ ಇಲ್ಲ ಇಂಥ ಹೊತ್ತಿನಾಗ ಸುಖ ಸಿಗೋದ್ರೆ ಹೆಂಗೆ ಸಿಗ್ತದೆ? ಒಂದು ಮಧುರ ಬಾಂಧವ್ಯ ಇತ್ತು ಹಿಂದಿನ ಕಾಲದೊಳಗೆ. ಒಂದು ಮದುವೆ ಆತಪ್ಪ ಅಂತಂದರೆ 8 ದಿವಸ ಮದುವೆ ಮಾಡ್ತಿದ್ರು. ಒಂದು ಕೂಬಸ್ ಆತಪ್ಪ ಅಂದ್ರೆ 3 ದಿವಸ ಇರ್ತಿದ್ರು ಮನೆಯಾಗ ಬಂದು. ಇವತ್ತು ಎಂಥ ಕಾಲ ಬರುತ್ತಪ್ಪ ಅಂದ್ರೆ ನಿಮ್ಮ ಮನೆಗೆ ಯಾರು ಸತ್ತರಪ್ಪ ಅಂದ್ರೆ ನಿಮ್ಮ ಅಣ್ಣತಮ್ಮರ ಒಂದು ತಾಸು ಮನೆಗೂ ಮದುವೆ ಸ್ಮಶಾನ ಹೋದ ಕೂಡೇ ಅಲ್ಲೇ ಮನೆ ಕೊಟ್ಟು ಅಲ್ಲೇ ಹೋಗ್ಬಿಡ್ತಾರೆ ಅವರು. ಪಾದ ಬರೋದೇ ಇಲ್ಲ ಅವರು. ಮದುವೆಯಾಗಿ ಬರ್ತಾರೆ ಅವರು, ಹೊರಗಿನವ್ರು ಬಂದಾಗ ಬರ್ತಾರೆ ಹೋಗ್ತಾರೆ. ನೀವ ಮತ್ತು ಸುಖ ಸಿಗೋದ್ರೆ ಹೆಂಗೆ ಸಿಗ್ತದೆ? ಕೂಡು ಕುಟುಂಬ ಹೋಗ್ಬಿಡ್ತು, ಅವಿಭಕ್ತ ಕುಟುಂಬ ಹೋಗ್ಬಿಡ್ತು ಅಂದಾಗ ಭಾಳ ಭಾಳ ದೂರ ಬಂದುಬಿಟ್ಟಿವಿ ನಾವು, ಭಾಳ ದೂರ ಬಂದುಬಿಟ್ಟಿವಿ ನಾವು. ಹೌದಾ? ಏನು ಹೇಳಬೇಕು? ಅದ ಕಾರಣ ಪ್ರಾರ್ಥನೆಯೊಳಗೆ ಎಂಥ ಅದ್ಭುತ ಮಹತ್ವದ. ನಾವು ಪ್ರಾರ್ಥನಾ ಯೋಗ ಅಂತ ಬರೆದೀವಿ. ಇದೊಂದು ಅದ್ಭುತವಾದ ಪುಸ್ತಕ. ಇದರ ಎಲ್ಲ ಥರದ್ದು ದೇವ್ರ ಸ್ತುತಿಗಳು, ಶ್ಲೋಕಗಳು, ಬೀಜ ಮಂತ್ರಗಳು, ವ್ಯವಹಾರಕ್ಕಾಗಿ ಬಳಸ್ತಕ್ಕಂಥ ಮಂತ್ರಗಳು, ಆರೋಗ್ಯಕ್ಕಾಗಿ ಬಳಸ್ತಕ್ಕಂಥ ಮಂತ್ರಗಳು, ಹೌದಾ, ಸತಿಪತಿಗಳ ಪ್ರೇಮ ಹೆಚ್ಚು ಮಾಡಲಿಕ್ಕೆ ಮಂತ್ರಗಳು, ದಿನನಿತ್ಯದ ಶಾಂತಿ ಸ್ತೋತ್ರಗಳು ಎಲ್ಲ ಅದಾವ. ಇದನ್ನು ದಿನಾಲು ಅಂದ್ಕೊಂತ ಹೋದ್ರಪ್ಪ ಅಂದ್ರೆ ಖಂಡಿತವಾಗಿ ಚಾಲೆಂಜ್ ಕೊಟ್ಟು ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ಅಸೀಮ ಸಮಾಧಾನ ಸಿಗ್ತದೆ. ಎಂಥ ಅದ್ಭುತ! ಒಂದೊಂದು ಮಂತ್ರ, ಒಂದೊಂದು ಶಬ್ದ, ಒಂದೊಂದು ವಾಕ್ಯ ಅಂದರೆ ಆನಂದ ಅನ್ನಿಸ್ತದೆ, ಆನಂದ ಅನ್ನಿಸ್ತದೆ. ಬರೀ ಆನಂದ ಅನಿಸೋದು ಅಷ್ಟೇ ಅಲ್ಲ, ಹೀಲಿಂಗ್ ಕ್ವಾಲಿಟಿ ಅದ ಅದ್ರಾಗ. ಬರೀ ಮಂತ್ರದಿಂದ ಹೀಲಿಂಗ್ ಮಾಡ್ತೀವಿ, ಮಂತ್ರದಿಂದ ಎಷ್ಟೋ ಗುಣ ಆಗ್ತವ. ಮನಕಾಲ್ ನೋವದ ಅದಕ್ಕೊಂದು ಮಂತ್ರ ಅದ, ಕ್ಯಾನ್ಸರ್ ಅದ ಅದಕ್ಕೊಂದು ಮಂತ್ರ ಅದ, ನಿದ್ದೆ ಎತ್ತವಲ್ದ ಅದಕ್ಕೊಂದು ಮಂತ್ರ ಅದ, ಅಸ್ತ್ಮಾ ಅದ ಅದಕ್ಕೊಂದು ಮಂತ್ರ ಅದ. ಮಂತ್ರದ ವಿಧಿವಿಧಾನಗಳನ್ನು ಮಂತ್ರ ಪಠನದಿಂದ ನಮ್ಮ ಬದುಕನ್ನು ನಿರ್ಮಾಣ ಮಾಡ್ಕೋಬೋದು ನಾವು. ಗೊತ್ತಾ? ಒಂದು ಚಮತ್ಕಾರ ತೋರಿಸ್ತೀನಿ ನಿಮಗಿವತ್ತು. ಇವತ್ತು ನಾನು 10-12 ವರ್ಷಗಳ ಹಿಂದೆ ಯೂಟ್ಯೂಬನ್ನು ಶುರು ಮಾಡಿದೆ ನಮ್ಮ ಆಶ್ರಮದ್ದು. ಆದರೆ ಕಾಲಾಂತರದಲ್ಲಿ ಏನಾಯ್ತು ಗೊತ್ತಿಲ್ಲ, ಒಂದೆರಡು ಬಿಟ್ಟಿವಿ, ಮತ್ತೆ ಅನ್ನಕ್ಕೆ ಕುಂತೀವಿ 10 ವರ್ಷ. ಈ ನಡುವೆ ಕೊರೋನಾದ ನಡುವೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ ಸುಟ್ಕೊಂಡ್ರು, ಎಲ್ಲ ಹೇಳ್ತಾ ಹೋದರು. ಅದನ್ನು ನೋಡಿ ಎಲ್ಲ ಇವನ ಪಡ್ಡೆ ಹುಡುಗರೆಲ್ಲ ಈ ಹೇಳಕತ್ತಿರಲಪ್ಪ ಅಂತ ನಾವು ಶುರು ಮಾಡಿದ್ದೀವಿ. ಹೌದಾ? ಆದರೆ ನಮಗೆ ಈಗಿನ ಜನಾಂಗದ ಕೂಡ ಕಾಂಪಿಟೇಷನ್ ಮಾಡೋದು ಆಗಲೇ ಇಲ್ಲ. ಏನೇನೇನೇನೋ ಹೇಳ್ಕೊತ ಹೋದರು, ಏನೇನೇನೋ ಸುಡ್ಗಾಡ್ರೆ ನಿಮ್ಮ ಜೀವನಕ್ಕೆ ಬ್ಯಾಡಾಗಿದ್ದನ್ನೇ ಹೇಳ್ಕೊತ ಹೋದರು ಅವರು. ಅದು ಜನಪ್ರಿಯ ಆದರು. ನಾನು ನಿಮ್ಮ ಜೀವನಕ್ಕೆ ಬೇಕಾಗಿದ್ದು ಹೇಳ್ಕೊತ ಹೋಗ್ತೀನಿ, ನಿಮ್ಗೆ ಬ್ಯಾಡಾಗೈತಿ, ಅದಕ್ಕೆ ವ್ಯೂಸ್ ಬರಲ್ಲ, ಲೈಕ್ಸ್ ಕೊಡಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ ಯಾರು. ಎಂಥ ಕಾಲ ನೋಡಿ, ಸುಮ್ಮನೆ ಒಂದಿಷ್ಟು ಎದೆ ತೋರಿಸಿದ್ರೆ ಸಾಕು, ಒಂದಿಷ್ಟು ಸೀರೆ ಬಿಚ್ಚಿ ಇದು ಮಾಡಿದ್ರು ಒಂದು ಏನಾಗಿತ್ತು ಜನಕ್ಕೆ? ಏನಾಗಿತ್ತು ಜನಕ್ಕೆ? ಈ ತಲೆಗಳಿಗೆ ಕೆಟ್ಟೈತು ಏನು? ಯೂಟ್ಯೂಬು ಫೇಸ್ಬುಕ್ ನೋಡಬಾರ್ದು ಅದು ಕರೆ ಹೇಳಬೇಕಂದ್ರೆ. ಅದರಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುಡಿಸ್ಬಿಟ್ಟಾರೆ. ನೀವೇನು ನೋಡ್ತೀರೋ ಅವ ಬರಕ್ಕೆ ಸುರಕ್ಕವು, ನೀವೇನು ನೋಡ್ತಿರ್ಬೇಕಾರೆ ಅವೇ ಸಾಲ್ಕ ಅವೇ ಬರ್ತಾವೆ. ನಾನು ಹ್ಞೂ ಅಂತೀನಿ ಕರೆ, ನೀವು ನೋಡಿದ್ರೆ ಪರವಾಗಿಲ್ಲ. ಮಕ್ಕಳು ಕೈಯಾಗಿ ಮೊಬೈಲ್ ಕೊಟ್ಟಿರ್ತೀವಿ ನಾವು, ನೀವು ಏನೋ ಒಂದು ಬರ್ತದೆ. ನಾ ಸುಮ್ಮನೆ ಒಂದು ಕುಜಿರಾ ಹೋ ಅಂತ, ಕುಜಿರಾ ಹೋಗ, ನಾವು ಕುಜಿರಾ ಹೋಗಿ ಬಂದಿದ್ವಿ, ಕುಜಿರಾ ಹೋ ಅಂತು ಏನಾಯ್ತು ನೋಡೋಕೆ ಹೊಡೆದ್ವಿ, ಮುಗೀತಪ್ಪ. ಮಿಥುನ ಶಿಲ್ಪಗಳು, ಸೆಕ್ಸ್ ಪಿಕ್ಚರ್ಸು, ಸೆಕ್ಸ್ ಆ್ಯಕ್ಟಿವಿಟೀಸು ಇವಾಗ ಬರ್ಕೊಂತ ಹೋದು ಸುಡ್ಡು. ಒಂದು ಕುಜಿರಾ ಅಂತ ಹೊಡೆದದ್ದಕ್ಕೆ ಆಗತ್ತೆ? ಇದು ಮಕ್ಕಳ ಕೈ ಸಿಕ್ಕರೆ ಏನಾಗತ್ತೆ ನನಗೆ ತಿಂತು? ಮಕ್ಕಳ ಕೈ ಸಿಕ್ಕರೆ ಏನಾಗ್ಬೋದು? ಮಕ್ಕಳು ಇದನ್ನು ನೋಡ್ತಾರೆ, ತಲೆ ಕೆಟ್ಟರಪ್ಪ ಅಂದ್ರೆ ಅದನ್ನೇ ನೋಡ್ಕೊಂತ ಕೊಡ್ತಾರೆ, ಅದನ್ನೇ ನೋಡ್ಕೊಂತ ಕೊಡ್ತಾರೆ, ಅದನ್ನೇ ನೋಡ್ಕೊಂತ ಕುಂತಾರೆ. ಇದರ ಪರಿಣಾಮ ಭಾಳ ಘನಘೋರ ಅದು. ಮಕ್ಕಳು 12-18 ವಯಸ್ಸು ವೆರಿ ವೆರಿ ಡೇಂಜರಸ್. ಒಮ್ಮೆ ಆ ಜಾಲದ ಸಿಕ್ಕೊಂಬಿಟ್ರಪ್ಪ ಅಂದ್ರೆ ಹೊರಗೆ ತಗೋದು ಭಾಳ ಕಠಿಣ ಅದು. ಇದೊಂದು ಅಡಿಕ್ಷನ್. ಮೊಬೈಲ್ನೊಳಗೆ ಅಶ್ಲೀಲ ದೃಶ್ಯಗಳನ್ನ ನೋಡೋದೊಂದು ಅಡಿಕ್ಷನ್, ಗಾಂಜಾ ಒಂದು ಅಡಿಕ್ಷನ್. ಎಲ್ಲ ಮಕ್ಕಳು ಇಲ್ಲಿ ಕೆಡಕ್ಕೆ ಹತ್ತಿರ ಕೆಟ್ಟಾರ. ಪ್ರತಿಯೊಬ್ಬ ತಂದೆ ತಾಯಿಗಳು ಮನಸ್ಸು ಛಿದ್ರಾಗಿದೆ. ಎಷ್ಟು ಮಂದಿ ತಂದೆ ತಾಯಿಗಳು ನಮ್ಮ ಮಗಳು ಒಟ್ಟು ಮಾತು ಕೇಳಬಲ್ಲರಿ, ನಮ್ಮ ಮಗಳು ಏನೋ ಒಟ್ಟು ಮೊಬೈಲ್ನಾಗ ಕುಂತಿರ್ತಾಳ್ರಿ, ಮತ್ತು ಏನು ಮಾಡ್ತಾರೆ?
ಒಮ್ಮೆ ನೋಡಿದ್ರೆ ಅದೊಂದು ಮಾಯಾ ಜಾಲ, ಎಳ್ಕೊಂಡು ಹೋಗ್ತದ ಎಳ್ಕೊಂಡು ಹೋಗ್ತದ ಚಕ್ರವ್ಯೂಹದೊಳಗೆ. ಸಾವಿರಾರು ಮಂದಿ ಬರೀ ಇದ್ದೇ ಹೇಳ್ತಾರೆ, ಮಕ್ಳ ಮಾತು ಕೇಳವಲ್ರು, ಪರೀಕ್ಷೆಗೆ ಕೂಡವಲ್ರು, ಕಾಲೇಜಿಗೆ ಹೋಗೋವಲ್ರು, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂಡ್ತಾರೆ. ಏನು ಮಾಡ್ತೀರಿ ಗುರುಜಿ, ಏನು ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ತಪ್ಪಿತು, ಎಲ್ಲಿ ತಪ್ಪಿತಪ್ಪ, ನಾವ ತಪ್ಪಿದ್ದೀವಿ, ಅವ್ರು ತಪ್ಪ್ಯಾರ ಅಷ್ಟೇ, ನಾವ ತಪ್ಪಿದ್ದೀವಿ. ಹೇಳ್ಕೊಂತ ಹೋದ್ರೆ ಮೈ ಜುಮ್ ಬಂತದೆ, ಭಾಳ ಕೆಟ್ಟ ಅನಿಸುತ್ತೆ, ಭಾಳ ಕೆಟ್ಟ ಅನಿಸುತ್ತೆ. ಇವತ್ತಿನ ನಮ್ಮ ಜೀವನ ನೋಡಿದ್ರಪ್ಪ ಅಂದ್ರೆ, ಮತ್ತು ಇದು ರಿಪೇರಿ ಮಾಡೋರು ಯಾರು, ಯಾರು ರಿಪೇರಿ ಮಾಡಬೇಕು, ರಿಪೇರಿ ಯಾರು ಮಾಡಬೇಕು ಇದನ್ನು? ನಿಮ್ಮ ಕೈಯಾಗಿಲ್ಲ, ತಂದೆ ತಾಯಿಗಳ ಕೈಯಾಗಿಲ್ಲ, ತಂದೆ ತಾಯಿಗಳ ಕೈ ಇಲ್ಲಮ್ಮ. ಎಂಥ ಕಾಲ ಬಂದಿತ್ತಪ್ಪ ಅಂದ್ರೆ, ಒಂದು ಕಡೆ ಎಂಟತ್ತು ಮಕ್ಕಳು ನಡೀತಾರೆ ಬ್ಯಾಡ ಬ್ಯಾಡ ಅಂದರು, ಒಂದು ಕಡೆ ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗೋ ಭಾಗ್ಯ ಕಳ್ಕೊಂಡಾರ. ಅದಕ್ಕೆ ಅನೇಕ ಕಾರಣಗಳು, ನಾ ಹೇಳಿದೆ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತದೆ, ಮಕ್ಕಳೇ ಆಗ್ತಾ ಇಲ್ಲ. ಒಂದು ಕಾಲಕ್ಕೆ ನನಗೆ ಗೊತ್ತಿತ್ತು, ಸಣ್ಣವರಿದ್ದಾಗ ಗೋಡೆ ಮೇಲೆ ಬರೀತಿದ್ರು, ಆವಾಗ ಕುಟುಂಬ ನಿಯಂತ್ರಣದ ಒಂದು ಇದು ಬಂದಿತ್ತು, ಆರತಿಗಿಬ್ಬರು ಕೀರ್ತಿಗೊಬ್ಬರು ಅಂತ ಬರಿತಿದ್ರ, ಆರತಿಗಿಬ್ಬರು ಕೀರ್ತಿಗೊಬ್ಬರು ಅಂತ ಬಂತು. ಆ ನಂತರ ಒಂದು ಗಂಡು ಒಂದು ಹೆಣ್ಣು ಅಂತ ಬಂತು, ನಾವಿಬ್ಬರು ನಮಗಿಬ್ಬರು ಅಂತ ಬಂತು. ಗೋಡಿಮೆ ಬರಕತ್ತಿದ್ರು, ಫಲಕ ಬರಕತ್ತಿದ್ರು, ನಾವಿಬ್ಬರು ನಮಗಿಬ್ಬರು ಅಂತ ಬಂತು. ಮುಂದೆ ಬಂತು ನಾವಿಬ್ಬರು ನಮಗೊಬ್ಬರು ಅಂತ ಬಂತು, ನಾವಿಬ್ಬರು ನಮಗೊಬ್ಬರು ಅಂತ ಬಂತು. ಆಮೇಲೆ ಈಗ ಬಂದಿ ನಾವಿಬ್ಬರು ನಾವಿಬ್ಬರೇ ಮಕ್ಕಳಾಗವಲ್ಲು, ನಾವಿಬ್ಬರು ನಾವಿಬ್ಬರೇ. ಚೀನಾ ಬಡ್ಕೊಂತೈತಿ ಈಗ ಬಾಯ್ ಬಾಯ್, ಚೀನಾ ಜನಸಂಖ್ಯೆ ಕಮ್ಮಿ ಆಗತೈತಿ, ಒಂದೊಮ್ಮೆ ಭಾರತದಲ್ಲೂ ಕೂಡ ಅದೇ ಬರ್ತದೆ ಹಣೆ ಬರ. ಎಷ್ಟು ಮಂದಿ ಗರ್ಭಪಾತ ಮಾಡ್ಕೊತಾರೆ, ಲಿವಿಂಗ್ ಟುಗೆದರ್ ಬಂದು ಹಾಳಾಗಿಬಿಟ್ಟದ ಜಗತ್ತು. ಕಲಿತ ಗಂಡು ಹೆಣ್ಣು ಕೂಡಿರ್ತವೆ ಒಂದ ಕೂಲಿಯಾಗ, ಬೆಂಕಿ ಬೆಣ್ಣೆ ಕುಡಿದ್ರೆ ಏನಾಗ್ತದೆ ರೀ ಸಾಧ್ಯತೆ ಅದ. ಈಗಿನ ಹುಡುಗರಿಗೆ ಮದುವೆ ಅನ್ನೋದು ಬೇಕಾಗಿಲ್ಲ, ಈಗಿನ ಹುಡುಗರಿಗೆ ಫಸ್ಟ್ ನೈಟ್ ಅನ್ನೋದಿಲ್ಲ. ನೀವೆಲ್ಲರೂ ಫಸ್ಟ್ ನೈಟ್ ಅಂದಿರಿ, ಈಗ ಫಸ್ಟ್ ನೈಟ್ ಅನ್ನೋದಿಲ್ಲ. ಭಾಳ 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 ಕೆಟ್ಟದ ಇದನ್ನು ನೋಡಿ 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 ಸಾಕಾಗಿಬಿಟ್ಟದ. ಲಿವಿಂಗ್ ಟುಗೆದರ್ ಲೈಫು, ಎಷ್ಟೋ ಸರಿ ಅವ್ರ ಗರ್ಭ ಪಾತ್ ಮಾಡ್ಕೊತಾರೆ, ಮತ್ತು ಗರ್ಭದ ಧಾರಣೆ ಆಗಲಿದೆ, ಹೆಂಗೆ ಸಾಧ್ಯದ ಭಾಳ ಭೀಕರ ಅದ. ಹೇಳ್ತಲ್ಲ ಮುಂದೆ ನಮ್ಮಳಿಗೂ ಕೂಡ ಅದೇ ಬರ್ತದೆ, ಸಂತಾನ ಪ್ರಾಬ್ಲಮ್ ಬರ್ತದೆ, ಮಕ್ಕಳು ಆಗೋದಿಲ್ಲ, ಜನಸಂಖ್ಯೆ ದಿಢೀರ್ನ ಕಮ್ಮಿ ಆಗುತ್ತೆ ಅಂಥದ್ದೊಂದು ಕಾಲ ಬರ್ತದೆ. ಹಿಂಗೆ ಹೇಳ್ಕೊತ ಕುಂತ್ರೆ ಭಾಳ ಅದ. ಅದಕ್ಕೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ, ಮತ್ತೆ ಹೇಳ್ತೀನಲ್ಲ, ನಾವು ಅನೈತಿಕತೆಗೆ ಬೆಲೆ ಕೊಡ್ತೀವಿ, ನೈತಿಕತೆಗೆ ಬೆಲೆ ಕೊಡಲಿಲ್ಲ, ಒಳ್ಳೆಯದಕ್ಕೆ ಬೆಲೆ ಕೊಡಲಿಲ್ಲ, ಅದನ್ನು ಪ್ರೋತ್ಸಾಹಿಸಲಿಲ್ಲ, ಕೆಟ್ಟದನ್ನು ತಡೀಲಿಲ್ಲ. ನಮ್ಮ ಮಕ್ಕಳು ಕೆಟ್ಟದ್ದು ಮಾಡ್ತಾರೋ ಸಹಿತ ತಡೀಲಿಕ್ಕೆ ನಮ್ಗೆ ತಾಕತ್ತಿಲ್ಲ. ಎಷ್ಟೋ ಮಂದಿ ಬಂದು ಕೇಳ್ತಾರೆ ಗುರುಗಳು, ನಮ್ಮ ಹುಡುಗ ಈಗ 9 ತದನ್ರಿ, ಒಂದೊಂದು ಪ್ಯಾಕ್ ಸಿಗರೇಟ್ ಸೇರ್ತಾನ್ರಿ ಗುರುಗಳು, ಸ್ವಲ್ಪ ಅವ್ನು ಕರ್ಕೊಂಬರ್ತೀನಿ ಹೇಳ್ತೀರೇನ್ರಿ ಅಂತ ಬರ್ತಾರೆ. ನಾ ಅಂತೀನಿ, ಯಾಕೆ ನೀವೇ ಹೇಳಬೇಕಲ್ಲ ನನ್ನ ಕಡೆ ಯಾಕೆ ಕರ್ಕೊಂಬರ್ತೀರಿ ಅಂತಾನೆ. ಇಲ್ಲರಿ ಗುರುಗಳು, ಅದು ಏನಪ್ಪ ಅಂದ್ರೆ, ನಾನು ಅವ್ನ ಕಡೆ ದಿನಾಲು ಒಂದು 8 ಪ್ಯಾಕ್ ಸಿಗರೇಟ್ ಸೇರಿಸಿ ಕುಡಿತಿ ಇದು ಸೇರ್ತಿದ್ನಲ್ಲ, ಅವ್ನು ನೋಡಿ ನೋಡಿ ಕಲ್ತ್ಬಿಟ್ಟವ್ರಿ. ಅದು ಮಕ್ಕಳ ಕಡೆ ತರಿಸಿ ಸೇರಿದ್ದಾಗ ಇವನ ಅವರು ಟೆಸ್ಟ್ ಮಾಡಿದ್ರು. ಅವರು ನಮ್ಮ ಅಪ್ಪ ದಿನ ಸೇರ್ತಾನಪ್ಪ ಅಂದ್ರೆ ಏನೈತಿ, ಹಾ ಮಸ್ತ್ ಐತಿಲ್ಲ ಅಂತಂತಂದ್ರು ಅವರು. ಅಪ್ಪ ಗಾಬರಿ ಅಲ್ಲ, ಅವ್ ಗಾಬರಿ ಇಲ್ಲ, ಏನು ಗಾಬರಿ ಇಲ್ಲ, ತಪ್ಪಿದ್ರು. ಮಗ ಅಪ್ಪನ ಕುಡಿತಾನ, ಮಗ ಕುಡಿಬೇಡ ಅಂತ ಹೇಳ ಅಧಿಕಾರಿನದು. ಅಪ್ಪನ ವಾಟ್ಸಪ್ನಾಗ ಫೇಸ್ಬುಕ್ನಾಗ ನೋಡ್ತಾನ ಏನನ್ನ ಅದನ್ನು, ಮಗಗೆ ಬ್ಯಾಡ ಅಂತ ಹೇಳಕ್ಕೆ ಅಧಿಕಾರ ಐತೇನು, ಅಧಿಕಾರ ಐತಿ? ತಪ್ಪಿ ಬಿಟ್ಟೈತಿಲ್ಲ. ನಾ ಹೇಳೋದು ಸ್ಪಷ್ಟ ತಿಳ್ಕೋರಿ, ನಿಮ್ಮ ಮಕ್ಕಳಿಗೆ ಅಂತ ಕಲಿಯರಿ. ಮಕ್ಕಳಿಗೆ ಅಂದ್ರಿ ಸಿಗರೇಟ್ ಸೇರ್ಬೇಕಾದ್ರೆ ಮಕ್ಕಳು ನೋಡಿ ಯಾರು ಅಂತ ಅಂದ್ರಿ. ಯಾವುದೋ ವಾಟ್ಸಪ್ಪು ಫೇಸ್ಬುಕ್ನೊಳಗೆ ಅಶ್ಲೀಲ ದೃಶ್ಯಗಳನ್ನು ನೋಡಲಿಕ್ಕೆ ಮನಸ್ಸು ಬಂದಾಗ ನನ್ನ ಮಕ್ಕಳು ನೋಡಿ ಯಾರು ಅಂತ ಅಂದ್ರಿ. ಮಕ್ಕಳಿಗೆ ಅಂಜ ಕಲಿಯರಿ, ಈಗ ಅಂಥ ಕಾಲ ಬಂದೈತೆ, ಅಂಜಬೇಕು. ಗೊತ್ತಾಯ್ತಲ್ಲ ಅದ್ರ ಬಗ್ಗೆ ಏನು ಮಾಡಬೇಕು, ತಪ್ಪಿ ಬಿಟ್ಟೈತಿ. ಪೂಜೆ ಮಾಡ್ಕೊಳ್ಳೋಕೆ ಕಲಿಯರಿ, ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಕಲಿಯರಿ,
ಗುಡಿ ಹೋಗಕ್ಕಲೀರಿ, ಗುರುಗಳನ್ನ ಕರೆಸಾಕಲೀರಿ, ಅವ್ರ ಪಾದ ಪೂಜೆ ಮಾಡ್ಕೊರಿ, ನಮಸ್ಕಾರ ಮಾಡಿರಿ, ಇವೆಲ್ಲ ಹೋಗ್ಯಾವ. ಈಗ ಹೋಗ್ಯಾವಿಲ್ಲ, ಒಬ್ಬರ ಗುರುಗಳು ಕರೆಸ್ತೀರಿ, ಪಾದ ಪೂಜೆ ಮಾಡ್ಕೊತೀರಿ, ನಮಸ್ಕಾರ ಮಾಡ್ತೀರಿ, ಗುಡಿಗೆ ಹೊಕ್ಕಿರಿ, ಎಲ್ಲ ಹೋಗ್ಯಾವ. ಸಂಸ್ಕಾರ ಹಂಗೆ ಕೊಡ್ಬೇಕು ಮಕ್ಕಳಿಗೆ, ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ. ಟಂಡ್ಗಟ್ಟಲೆ ಹಂಗೆ ಮಾಡು, ಮುಂಜಾನೆ ಹೇಳು, ಮುಂಜಾನೆ ನಶನಾಗಿ ಹೇಳ್ರಿ, ಶ್ಲೋಕ ಅನ್ರಿ, ದೇವ್ರ ಮುಂದೆ ಕೂಡ್ರಿ. ಮಕ್ಕಳ ಮನಸ್ಸು ಮಂಗಿದ್ದಂಗೆ, ಮಕ್ಕಳ ಮನಸ್ಸು ಮಂಗಿದ್ದಂಗೆ ನೀವೇನು ಮಾಡ್ತೀವಿ ಅವ್ನು ಮಾಡ್ತಾವೆ. ಒಂದು ದಿವ್ಸ ನೋಡ್ತಾರೆ, ಎರಡು ದಿವ್ಸ ನೋಡ್ತಾರೆ, ಹೀಗೆ ನಮ್ಮಪ್ಪ ಏನು ಮಾಡ್ತಾನೆ, ಅವು ಬಂದು ನಿಮ್ಮ ಮಗ್ಲು ಕುಂತ್ಕೊಂಡು ಕಣ್ಮಿಸ್ತಾವೆ, ಕೂಡ್ತಾವೆ. ಅದನ್ನು ಕೊಡಿ ಸಂಸ್ಕಾರ. ಗುರುಗಳನ್ನ ಕರೆಸ್ರಿ, ನಮಸ್ಕಾರ ಮಾಡಿರಿ, ಅವು ಬಂದು ನಮಸ್ಕಾರ ಮಾಡ್ತಾವೆ. ಹಿರಿಯರಿಗೆ ನಮಸ್ಕಾರ ಮಾಡಕ್ಕಲೀರಿ, ಅವು ಬಂದು ನಮಸ್ಕಾರ ಮಾಡ್ತಾವೆ. ಇವತ್ತು ಯಾರು ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ತೀರಿ? ತಂದೆ ತಾಯಿ ಯಾರು ನಮಸ್ಕಾರ ಮಾಡ್ತೀರಿ? ಯಾರು ನಮಸ್ಕಾರ ಮಾಡ್ತೀರಿ? ನೀವು ನಮಸ್ಕಾರ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮ ನಮಸ್ಕಾರ ಮಾಡ್ತಾರ? ಹೌದಲ್ಲ. ಎಂಥ ಕಾಲಿತ್ತು, ಸಂಜೆ ಮುಂದೆ ದೀಪ ಹಚ್ಚನ, ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ರು, ದೀಪ ಹಚ್ಚನ, ಸಸಿ ಅತ್ತಿಗೆ ನಮಸ್ಕಾರ ಮಾಡ್ತಿದ್ಲು, ಹೆಂಡತಿ ಗಂಡಿಗೆ ನಮಸ್ಕಾರ ಮಾಡ್ತಿದ್ಲು, ಸಣ್ಣವರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ರು. ನಮಸ್ಕಾರ ಮಾಡ್ಕೊ ಅಲ್ಲ ಹೋಗೈತಿ. ಗುರುಗಳ ಬಂದು ನಮಸ್ಕಾರ ಮಾಡೋದ್ರು ಯಾರು? ದೇವರಿಗೆ ನಮಸ್ಕಾರ ಮಾಡವಲ್ರಿ ಯಾರು? ಮತ್ತು ಭಕ್ತಿ ಬಾಂದ್ರೆ ಹೆಂಗೆ ಬರ್ತದೆ, ಹೆಂಗೆ ಬರ್ತದೆ? ಭಾಳ ಕಠಿಣ ಅದ. ಆದ ಕಾರಣ ಸಮಯ ಹೋಗ್ತಾ ಇದೆ, ಸ್ವಲ್ಪ ಇವತ್ತೊಂದು 10-15 ನಿಮಿಷ ಹಚ್ಚು ತೊಗೊತೀನಿ. ನಾನು ಹೇಳಿದ್ದೆಲ್ಲ, ಒಂದು ಮಂತ್ರ ಕೊಡ್ತಾಯಿದ್ದೀನಿ ನಾನು, ಶಾಬರಿ ಮಂತ್ರ ಅಂತ ಕೊಡ್ತಾ ಇದ್ದೀನಿ. ಶಾಬರಿ ಮಂತ್ರ ತಗೊಂಡು, ಈ ಶಾಬರಿ ಮಂತ್ರದ ಪರಿಣಾಮ ಎಷ್ಟು ಅದ್ಭುತ ಆಗೈತೆಪ್ಪ ಅಂದ್ರೆ, ಜನ ಹುಚ್ಚು ಹಿಡಿದ್ಬಿಟ್ಟತಿ, ಎಣ್ಣೆ ಕೆಲಸ ಆಗತ್ತವ. ಒಂದು ಮಂತ್ರ ಹೀಲಿಂಗ್ ಏಜೆಂಟ್ ಆಗಿಬಿಟ್ಟದ, ಅದು ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸಾಕತ್ತೈತೆ. ಅದು ಜನ ನೂರಾರು ಜನ ತೊಗೊಳಕತ್ತಾರೆ, ದಿನ ಬರ್ತಾರೆ, ಶಾಬರಿ ದೀಕ್ಷೆ ತೊಗೊಂತಾರೆ, ಸಾಧನೆ ಮಾಡಕತ್ತಾರೆ, ಸಿದ್ಧಿ ಮಾಡ್ಕೊಳಕತ್ತಾರೆ. ಆ ಶಾಬರಿ ಮಂತ್ರದ ಪರಿಣಾಮ ದೇಹದ ಮೇಲೆ ಏನಾಗುತ್ತೆ, ಮನಸ್ಸಿನ ಮೇಲೆ ಏನಾಗುತ್ತೆ ಅನ್ನೋದು ಪ್ರಾಕ್ಟಿಕಲ್ ತೋರಿಸ್ತೀನಿ ನಾನು ಇವತ್ತು. ಅದಕ್ಕಿಂತ ಮುಂಚೆ ಇವತ್ತು ಸಣ್ಣ ಭಜನೆ ಅಂದಾಗ ಏನು ಅನ್ನಂದಾಗುತ್ತೆ, ಪ್ರಾರ್ಥನೆ ಅಂದಾಗ ಏನು ಅನ್ನಂದಾಗುತ್ತೆ, ಮಂತ್ರ ಅಂದಾಗ ಏನು ಅನ್ನಂದಾಗುತ್ತೆ, ಇದೆಲ್ಲ ಪ್ರಾಕ್ಟಿಕಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ನೇರವಾಗಿ ಕೂತ್ಕೊಳ್ಳಿ. ಇಲ್ಲಿ ನೀವು ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳೋದು. ನಾನು ಏನು ಕಿಶೋರ್ ಕುಮಾರ್ ಅಲ್ಲ, ಮೊಹಮ್ಮದ್ ರಫಿ ಅಲ್ಲ, ನೀವೇನು ಲತಾ ಮಂಗೇಶ್ಕರ್ ಅಲ್ಲ. ಸುಮ್ಮನೆ ಒಂದಿಷ್ಟು ಭಕ್ತಿ ತುಂಬಿದ ಭಾವದಿಂದ ಹೇಳಿ ಗೊತ್ತಾಗತ್ತಲ್ಲ. ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಇಲ್ಲಿ ನಾನು ಏನು ವರ್ಡಿಂಗ್ ಹೇಳ್ತೀನಿ, ವಾಕ್ಯಗಳನ್ನ ಹೇಳ್ತೀವಿ ನಾವು, ಶಬ್ದಗಳನ್ನ ಹೇಳ್ತೀವಿ ನಾವು, ಅದನ್ನು ಫಾಲೋ ಮಾಡ್ರಿ ಅಷ್ಟೇ. ಕ್ಲೋಸ್ ಯುವರ್ ಐಸ್. ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಬೇಕು. ಭೂಮಿ ಹೇಳಿ, ಭೂಮಿ ಮುಕ್ತ ಕಂಠದಿಂದ ಹಾಡ್ರಿ, ಬಿಗುಮಾನ ಬಿಡ್ರಿ, ಸೊಕ್ಕು ಬಿಡ್ರಿ. ಭಗವಂತನ ಸಹಾಯದ ಅವಶ್ಯಕತೆ ನಿಮಗಿದೆ, ಭಗವಂತನೊಂದಿಗೆ ಬೆರಿಬೇಕಾಗ್ಯದ. ಹೆಂಗೆ ಬೇರೆತೀರಿ ಈ ಥರ? ಇದೊಂದು ರೀತಿ, ಇದೊಂದು ಪ್ರಕಾರ ಭಗವಂತನನ್ನು ಕೂಡಲಿಕ್ಕೆ.